ಓಂ ಶ್ರೀ ಸಾಯಿರಾಮ್. ಈಗ ನಾವು ಸರ್ವದೇವತಾ ಗಾಯತ್ರಿ ಮಂತ್ರದ ಅರ್ಥವನ್ನು ಸಂಕ್ಷಿಪ್ತವಾಗಿ ನೋಡೋಣ. ಗಾಯತ್ರಿ ಎನ್ನುವುದು ಗಾಯತ್ರಿ ಛಂದಸ್ಸಿನಲ್ಲಿರುವ ಒಂದು ವೇದ ಮಂತ್ರವಾಗಿದೆ. ವೇದದಲ್ಲಿ ಇರುವ ಪ್ರಸಿದ್ಧ ಗಾಯತ್ರಿ ಮಂತ್ರವು ಋಷಿ ವಿಶ್ವಾಮಿತ್ರರು ಈ ಪ್ರಪಂಚಕ್ಕೆ ನೀಡಿದರು. ಇದು ಮನುಕುಲದ ಭೌತಿಕ, ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಯೋಗಕ್ಷೇಮಕ್ಕಾಗಿ ಗಾಯತ್ರಿ ಮಂತ್ರವು ಸೂರ್ಯ ದೇವರನ್ನು ಅಂದರೆ ಸವಿತರ್ ಅಥವಾ ಸವಿತಾ ದೇವರನ್ನು ಸಂಬೋಧಿಸುತ್ತದೆ. ಈ ಗಾಯತ್ರಿ ಮಂತ್ರವು ಋಗ್ವೇದ ಸಂಹಿತೆ, ತೈತ್ತರೀಯ ಸಂಹಿತೆ, ವಾಜಸನೇಯಿ ಸಂಹಿತೆ, ಸಾಮವೇದ ಸಂಹಿತೆಯ ಭಾಗದಲ್ಲಿ ಇರುತ್ತದೆ. ಸಾಂಪ್ರದಾಯಿಕ ಪಠಣದಲ್ಲಿ ಗಾಯತ್ರಿ ಮಂತ್ರದ ಪ್ರಾರಂಭದಲ್ಲಿ ಓಂ ಭೂರ್ಭುವಸ್ವಹ ಎಂದು ಮೂರು ಲೋಕದಲ್ಲಿ ಇರುವ ಭಗವಂತನನ್ನು ಪ್ರಾರ್ಥಿಸುವುದು ಇರುತ್ತದೆ. ಸರ್ವದೇವತಾ ಗಾಯತ್ರಿಯು ಮಹಾನಾರಾಯಣ ಉಪನಿಷತ್ತಿನ ಒಂದು ಭಾಗದಲ್ಲಿ ಎಲ್ಲ ದೇವತೆಗಳ ಗಾಯತ್ರಿ ಮಂತ್ರಗಳ ಸಂಗ್ರಹವಾಗಿದೆ. ಇದರ ಮೂಲಕ ಸಾಧಕನು ಆಧ್ಯಾತ್ಮಿಕ ಹಾದಿಯಲ್ಲಿ ಅರಿತುಕೊಳ್ಳಲು, ಆಲೋಚಿಸಲು ಮತ್ತು ಮುಂದಕ್ಕೆ ಸಾಗಲು ಸಹಕಾರವಾಗಿರುತ್ತದೆ. ಈ ಪ್ರಾರ್ಥನೆಯು ಪರಮಾತ್ಮನ ವಿವಿಧ ರೂಪಗಳಾದ ಶಿವ, ಗಣೇಶ, ನಂದಿ, ಕಾರ್ತಿಕೇಯ, ಗರುಡ, ಬ್ರಹ್ಮ, ವಿಷ್ಣು, ನರಸಿಂಹ, ಸೂರ್ಯ, ಅಗ್ನಿ ಮತ್ತು ದುರ್ಗಾದೇವಿಯ ಅನುಗ್ರಹಕ್ಕೆ ಸಂಬೋಧಿಸುತ್ತದೆ. ಇದರ ಕೊನೆಯ ಮಂತ್ರವು ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ಅನುಗ್ರಹಕ್ಕೆ ಸಂಬೋಧಿಸುತ್ತದೆ. ಈಗ ಸರ್ವದೇವತಾ ಗಾಯತ್ರಿ ಮಂತ್ರದ ಸ್ಥೂಲ ಅರ್ಥವನ್ನು ನಾವು ತಿಳಿದುಕೊಳ್ಳೋಣ. ನಾವು ಪರಮ ಪುರುಷನನ್ನು ಅರಿತುಕೊಳ್ಳೋಣ. ನಾವು ಸಹಸ್ರ ಕಣ್ಣುಗಳು ಇರುವ ಮಹಾದೇವನನ್ನು ಧ್ಯಾನಿಸೋಣ. ಆ ರುದ್ರ ದೇವನು ನಮ್ಮನ್ನು ಪ್ರೇರೇಪಿಸಲಿ. ನಾವು ಬಾಗಿದ ಸೊಂಡಿಲಿನ ದೇವನನ್ನು ಧ್ಯಾನಿಸೋಣ. ಆ ಗಣಪತೀ ದೇವನು ನಮ್ಮನ್ನು ಪ್ರೇರೇಪಿಸಲಿ. ನಾವು ದುಂಡಗಿನ ಮೂಗಿನ ದೇವರನ್ನು ಧ್ಯಾನಿಸೋಣ. ಆ ನಂದೀಶ್ವರ ದೇವನು ನಮ್ಮನ್ನು ಪ್ರೇರೇಪಿಸಲಿ. ನಾವು ದೇವತೆಗಳ ಸೈನ್ಯದ ನಾಯಕನನ್ನು ಧ್ಯಾನಿಸೋಣ. ಆರು ಮುಖಗಳಿಂದ ಪ್ರಜ್ವಲಿಸುವ ಷಣ್ಮುಖ ಕಾರ್ತಿಕೇಯ ದೇವನು ನಮ್ಮನ್ನು ಪ್ರೇರೇಪಿಸಲಿ. ನಾವು ಚಿನ್ನದ ರೆಕ್ಕೆಗಳು ಹೊಂದಿರುವ ಪಕ್ಷಿಯನ್ನು ಧ್ಯಾನಿಸೋಣ. ಆ ಗರುಡ ದೇವನು ನಮ್ಮನ್ನು ಪ್ರೇರೇಪಿಸಲಿ. ವೇದ ಸ್ವರೂಪಿ ಪರಮಾತ್ಮನನ್ನು ನಾವು ಅರಿತುಕೊಳ್ಳೋಣ. ಹಿರಣ್ಯ ಗರ್ಭನನ್ನು ಧ್ಯಾನಿಸೋಣ. ಆ ಬ್ರಹ್ಮ ದೇವನು ನಮ್ಮನ್ನು ಪ್ರೇರೇಪಿಸಲಿ. ನಾವು ನಾರಾಯಣನನ್ನು ಅರಿತುಕೊಳ್ಳೋಣ. ವಾಸುದೇವನನ್ನು ಧ್ಯಾನಿಸೋಣ. ಆ ವಿಷ್ಣುದೇವನು ನಮ್ಮನ್ನು ಪ್ರೇರೇಪಿಸಲಿ. ನಾವು ವಜ್ರದಂತೆ ತೀಕ್ಷ್ಣವಾದ ಉಗುರುಗಳು ಇರುವ ದೇವನನ್ನು ಅರಿತುಕೊಳ್ಳೋಣ. ತೀಕ್ಷ್ಣವಾದ ಹಲ್ಲುಗಳನ್ನು ಹೊಂದಿರುವವನನ್ನು ನಾವು ಧ್ಯಾನಿಸೋಣ. ಆ ನರಸಿಂಹದೇವನು ನಮ್ಮನ್ನು ಪ್ರೇರೇಪಿಸಲಿ. ನಾವು ಪ್ರಜ್ವಲಿಸುವ ಭಾಸ್ಕರನನ್ನು ಅರಿತುಕೊಳ್ಳೋಣ. ಸರ್ವಾಭೀಷ್ಟಗಳನ್ನು ನೀಡುವವನನ್ನೂ ಧ್ಯಾನಿಸೋಣ. ಆದಿತ್ಯ ಸೂರ್ಯದೇವನು ನಮ್ಮನ್ನು ಪ್ರೇರೇಪಿಸಲಿ. ಎಲ್ಲರಲ್ಲೂ ಇರುವ ಅಗ್ನಿ ತತ್ವವನ್ನು ನಾವು ತಿಳಿದುಕೊಳ್ಳೋಣ. ಅನೇಕ ಕೆನ್ನಾಲಿಗೆಯ ಜ್ವಾಲೆಯ ಬಗ್ಗೆ ಧ್ಯಾನ ಮಾಡೋಣ. ಆ ಅಗ್ನಿದೇವನು ನಮ್ಮನ್ನು ಪ್ರೇರೇಪಿಸಲಿ. ನಾವು ಕಾತ್ಯಾಯಿನಿ ದೇವಿಯನ್ನು ಅರಿತುಕೊಳ್ಳೋಣ. ಕನ್ಯಾಕುಮಾರಿಯನ್ನು ಧ್ಯಾನಿಸೋಣ. ಆ ದುರ್ಗಾದೇವಿಯು ನಮ್ಮನ್ನು ಪ್ರೇರೇಪಿಸಲಿ. ಸಾಯೀಶ್ವರನನ್ನು ನಾವು ಅರಿತುಕೊಳ್ಳೋಣ. ಪರಮ ಸತ್ಯವನ್ನು ನಾವು ಧ್ಯಾನಿಸೋಣ. ಆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನು ನಮ್ಮನ್ನು ಪ್ರೇರೇಪಿಸಲಿ. ವಿಭಿನ್ನ ದೇವತೆಗಳ ಅಂದರೆ ಏಕಮೇವ ಅದ್ವಿತೀಯ ಪರಬ್ರಹ್ಮನ ವಿಭಿನ್ನ ರೂಪಗಳು ಮತ್ತು ಅಂಶಗಳನ್ನು ಪ್ರತಿನಿಧಿಸುವ ಗಾಯತ್ರಿ ಮಂತ್ರಗಳು ಯಾವಾಗಲೂ ಈ ಕೆಳಗಿನ ಮೂರು ಅಂಶಗಳನ್ನು ಕೇಂದ್ರೀಕರಿಸುತ್ತದೆ. ವಿದ್ಮಹೇ ಅಂದರೆ ಜ್ಞಾನ, ಧೀಮಹಿ ಅಂದರೆ ಚಿಂತನೆ ಅಥವಾ ಧ್ಯಾನ,
ಪ್ರಚೋದಯಾತ್ ಅಂದರೆ ಸ್ಫೂರ್ತಿ ಅಥವಾ ಬೆಳಗುವುದು. ಅಂತಿಮ ಆಧ್ಯಾತ್ಮಿಕ ಗುರಿಯತ್ತ ನಮ್ಮನ್ನು ಮುನ್ನಡೆಸುವುದು. ಸಾಧಕನ ಆಧ್ಯಾತ್ಮಿಕ ಪ್ರಯಾಣವು ಈ ಮೂರು ಹಂತಗಳಲ್ಲಿ ಭಗವಂತನ ಸಾಕಾರ ರೂಪದಿಂದ ನಿರಾಕಾರಕ್ಕೆ ಹೋಗುತ್ತದೆ. ಉದಾಹರಣೆಗೆ, ಆಧ್ಯಾತ್ಮಿಕ ಸಾಧನೆಯಲ್ಲಿ ಜಿಜ್ಞಾಸುವಿನ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಮೂಡಿಬರುತ್ತವೆ. ಅವು ಹೀಗಿರುತ್ತವೆ: ಸಾಧಾರಣವಾಗಿ ಏನನ್ನು ಹುಡುಕುವುದು, ಅದನ್ನು ಏಕೆ ಹುಡುಕುವುದು, ಅದನ್ನು ಹುಡುಕಲು ಒಬ್ಬರು ಯಾವಾಗ ಸಿದ್ಧರಾಗುತ್ತಾರೆ, ಅದನ್ನು ಹೇಗೆ ಹುಡುಕುವುದು, ಅದನ್ನು ಯಾರು ಹುಡುಕಬಹುದು. ಈ ಆಧ್ಯಾತ್ಮಿಕ ಚಿಂತನೆಯು ಕ್ರಮೇಣ ದೈವತ್ವದ ವಿವಿಧ ಅಂಶಗಳ ಸಾಕ್ಷಾತ್ಕಾರಕ್ಕಾಗಿ ಪರಿವರ್ತನೆಗೊಳ್ಳುತ್ತದೆ. ಈ ಸಾಕ್ಷಾತ್ಕಾರದ ಮೂಲಕ ಮತ್ತು ಸನಾತನ ಗುರುವಿನ ಅನುಗ್ರಹ ಮತ್ತು ಮಾರ್ಗದರ್ಶನದೊಂದಿಗೆ ಜಿಜ್ಞಾಸುವು ಕ್ರಮೇಣ ಪರಮಾತ್ಮನ ನಿರ್ಗುಣ ನಿರಾಕಾರ ಬ್ರಹ್ಮನ ಕಡೆಗೆ ಚಲಿಸುತ್ತಾನೆ. ಅಂತಿಮವಾಗಿ ಅದನ್ನು ದೈವೀ ಅನುಗ್ರಹದಿಂದ ತಲುಪುತ್ತಾನೆ. ಈ ಮೂರು ಅಂಶಗಳು ಅಂದರೆ ಆಧ್ಯಾತ್ಮಿಕ ಜ್ಞಾನದ ಅನ್ವೇಷಣೆ, ದೈವದ ಚಿಂತನೆ ಮತ್ತು ಅಂತಃಪ್ರಜ್ವಲನೆಯ ಹಂಬಲ ಅಥವಾ ಮಾರ್ಗದರ್ಶನ ಪಡೆಯುವುದು. ಸರ್ವದೇವತಾ ಗಾಯತ್ರಿ ಸ್ತೋತ್ರದಲ್ಲಿ ವಿವಿಧ ದೇವತೆಗಳಿಗೆ ಅಂದರೆ ದೈವತ್ವದ ವಿಭಿನ್ನ ಅಂಶಗಳಿಗೆ ಪ್ರಾರ್ಥನೆಗಳನ್ನು ಸಂಕೇತಿಸಲಾಗಿದೆ. ಈಗ ನಾವು ಇಷ್ಟು ಹೊತ್ತು ಸರ್ವದೇವತಾ ಗಾಯತ್ರಿ ಮಂತ್ರದ ಸ್ಥೂಲ ಅರ್ಥವನ್ನು ತಿಳಿದ ನಂತರ ಸರ್ವದೇವತಾ ಗಾಯತ್ರಿ ಮಂತ್ರದ ಅಂತರಾರ್ಥವನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ನಾವು ಸತ್ಯವನ್ನು ಬಯಸಬೇಕು, ಅದಕ್ಕಾಗಿ ರುದ್ರದೇವನನ್ನು ಪ್ರಾರ್ಥಿಸೋಣ. ಜ್ಞಾನವನ್ನು ಪಡೆಯಲು ಗಣೇಶನನ್ನು, ಸಾಧನೆಯಲ್ಲಿ ದೃಢವಾಗಿ ಮುಂದುವರಿಯಲು ನಂದಿಯನ್ನು, ಸಾಧನೆಯಲ್ಲಿ ಏಕಾಗ್ರತೆಯನ್ನು ಸಾಧಿಸಲು ಕಾರ್ತಿಕೇಯನನ್ನು, ಭಗವಂತನಲ್ಲಿ ಸದಾ ಸೇವಾ ತತ್ಪರತೆಗಾಗಿ ಗರುಡನನ್ನು ಪ್ರಾರ್ಥಿಸಬೇಕು. ಭಗವಂತನ ಗುಣಗಳ ಚಿಂತನೆ ಮಾಡುವಾಗ ಸೃಷ್ಟಿಕರ್ತನಾದ ಬ್ರಹ್ಮನನ್ನೂ, ಸರ್ವವ್ಯಾಪಿಯಾದ ವಿಷ್ಣುವನ್ನು, ಸಕಲ ರಕ್ಷಕನಾದ ನರಸಿಂಹನನ್ನು, ಸಕಲರ ಪಾಲಕನಾದ ಆದಿತ್ಯನನ್ನು, ಸರ್ವ ಸಂಯೋಜಕ ಎಂದು ಅಗ್ನಿಯನ್ನು ಮತ್ತು ತೊಂದರೆಗಳನ್ನು ನಿವಾರಿಸಲು ದುರ್ಗಾದೇವಿಯನ್ನು ನಾವು ಪ್ರಾರ್ಥಿಸಬೇಕು. ನಮ್ಮನ್ನು ನಿರಂತರವಾಗಿ ಎಲ್ಲ ವಿಧದಲ್ಲಿ ಮಾರ್ಗದರ್ಶನ ಮಾಡಲು ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರನ್ನು ನಾವು ಪ್ರಾರ್ಥಿಸಬೇಕು. ಭಗವಾನ್ ಬಾಬಾರವರು ತಮ್ಮ ದಿವ್ಯ ಉಪನ್ಯಾಸಗಳಲ್ಲಿ ಗಾಯತ್ರಿ ಮಂತ್ರವನ್ನು ಕುರಿತು ಹೀಗೆ ಹೇಳಿದ್ದಾರೆ: ಗಾಯತ್ರಿ ಸರ್ವ ದೇವತಾ ಸ್ವರೂಪಿಣಿ ಮತ್ತು ಸರ್ವ ಮಂತ್ರ ಸ್ವರೂಪಿಣಿ. ಗಾಯತ್ರಿ ಛಂದಸಾಂ ಮಾತಾ ಅಂದರೆ ಗಾಯತ್ರಿ ವೇದಗಳ ಮಾತೆ. ನೀವು ಬೇರೆ ಯಾವುದೇ ಮಂತ್ರವನ್ನು ಜಪಿಸುವ ಅಗತ್ಯವಿಲ್ಲ, ಗಾಯತ್ರಿ ಮಂತ್ರವನ್ನು ಪಠಿಸಿದರೆ ಸಾಕು ಎಂದು ಸ್ವಾಮಿ ಅದರ ಮಹತ್ವವನ್ನು ಹೇಳಿದ್ದಾರೆ. ಗಾಯತ್ರಿ ದೇವಿಗೆ ಮೂರು ಹೆಸರುಗಳು: ಗಾಯತ್ರಿ, ಸಾವಿತ್ರಿ ಮತ್ತು ಸರಸ್ವತಿ. ಗಾಯಂತಂ ತ್ರಾಯತೆ ಇತಿ ಗಾಯತ್ರಿ. ಗಾಯತ್ರಿ ಪಠಣ ಮಾಡುವವನನ್ನು ಗಾಯತ್ರಿ ರಕ್ಷಿಸುತ್ತದೆ. ಗಾಯತ್ರಿ ಮಂತ್ರವನ್ನು ಒಂದು ನಿರ್ದಿಷ್ಟ ಅವಧಿಗೆ ಮತ್ತು ನಿರ್ದಿಷ್ಟ ದೇಶಕ್ಕೆ ಅಥವಾ ಒಂದು ನಿರ್ದಿಷ್ಟ ವರ್ಗದ ಜನರಿಗೆ ಮಾತ್ರ ಸೀಮಿತಗೊಳಿಸಬಾರದು. ಭೂರ್ಭುವ ಸುವಃ ಎಲ್ಲ ಮೂರು ಕಾಲಕ್ಕೆ ಸಂಬಂಧಿಸಿದೆ: ಭೂತ, ವರ್ತಮಾನ ಮತ್ತು ಭವಿಷ್ಯತ್ಕಾಲ. ಬೆಳಕು ಮಾತ್ರ ಕತ್ತಲೆಯನ್ನು ಹೋಗಲಾಡಿಸಲು ಸಾಧ್ಯ. ಭರ್ಗೋದೇವಸ್ಯ ಧೀಮಹಿ, ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸಲು ಗಾಯತ್ರಿ ಮಂತ್ರದ ಮೂಲಕ ನಾವು ಸೂರ್ಯ ದೇವನನ್ನು ಆಹ್ವಾನಿಸೋಣ. ಜೈ ಸಾಯಿರಾಮ್. ಪುರುಷಸ್ಯ ವಿದ್ಮ ಸಹಸ್ರಾಕ್ಷಸ್ಯ ಮಹಾದೇವಸ್ಯ ಧೀಮಹಿ ತನ್ನೋ ರುದ್ರಃ
प्रचोदयात्। तत्पुरुषाय विद्महे महादेवाय धीमहि तन्नो रुद्रः प्रचोदयात्। तत्पुरुषाय विद्महे वक्रतुण्डाय धीमहि तन्नो दन्तिः प्रचोदयात्। तत्पुरुषाय विद्महे चक्रतुण्डाय धीमहि तन्नो नन्दिः प्रचोदयात्। तत्पुरुषाय विद्महे महासेनाय धीमहि तन्नः षण्मुखः प्रचोदयात्। तत्पुरुषाय विद्महे सुवर्णपक्षाय धीमहि तन्नो गरुडः प्रचोदयात्। वेदात्मनाय विद्महे हिरण्यगर्भाय धीमहि तन्नो ब्रह्म प्रचोदयात्। नारायणाय विद्महे वासुदेवाय धीमहि तन्नो विष्णुः प्रचोदयात्। वज्रनखाय विद्महे तीक्ष्णदग्गष्ट्राय धीमहि तन्नो नारसिगुम्हः प्रचोदयात्। भास्कराय विद्महे महद्युतिकराय धीमहि तन्नो आदित्यः प्रचोदयात्। वैश्वानराय विद्महे लालीलाय धीमहि तन्नो अग्निः प्रचोदयात्। कात्यायनाय विद्महे कन्यकुमारि धीमहि तन्नो दुर्गिः प्रचोदयात्। ॐ साईश्वराय विद्महे सत्यदेवाय धीमहि तन्नः सर्वः प्रचोदयात्। ॐ शान्ति शान्ति शान्तिः।